ನೋಡಮ್ಮ ಲೀಲಾ, ನಿನ್ನನ್ನು ಈ ಡ್ರೈವರ್ ಕೃಷ್ಣ ಕಿಡ್ನ್ಯಾಪ್ ಮಾಡಿದ್ದಾನೆ ಅಂತ ನಿಮ್ಮಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ನಿಮ್ಮನ್ನೆಲ್ಲ ಕರೆಸಿರೋದು. ಹಾಂ, ಮಗಳು ಬಂದಾಯ್ತಲ್ಲ, ಮಾತಾಡಯ್ಯ. ಮಾತಾಡೋದೇನಿದೆ ಸರ್? ಮನೆ ಬಿಟ್ಟು ಹೋದ ದಿನನೇ ಅವಳು ನನ್ನ ಪಾಲಿ ಸತ್ತೋದ್ಲು. ಆದರೆ ಇವಳು ಊಟ ನಿದ್ದೆ ಮಾಡದೆ ಹಠ ಮಾಡಿದ್ಲು ಅಂತ ಕಂಪ್ಲೇಂಟ್ ಕೊಟ್ಟೆ ಅಷ್ಟೆ. ನನ್ನ ಕಂಪ್ಲೇಂಟ್ನ ವಾಪಸ್ ತೊಗೊಳ್ತೀನಿ ಸರ್. ನಿನ್ನ ಮಗಳನ್ನ ನೋಡಾಯ್ತಲ್ಲ, ಏರಿಯಾದಲ್ಲಿ ನನ್ನ ಮಾನ ಮರ್ಯಾದೆ ಹರಾಜ್ ಹಾಕಿರೋ ಇವಳನ್ನ ನಾನು ಸತ್ರು ಮನೆಗೆ ಸೇರಿಸಲ್ಲ. ನಿನಗೆ ನಾನು ಬೇಕು ಅಂದ್ರೆ ನನ್ನ ಹಿಂದೆ ಬಾ, ಇಲ್ಲ ಅಂದ್ರೆ ನಿನ್ನ ಮಗಳ ಜೊತೆನೆ ಹೋಗು. ನೀವೇ ನೋಡಿದ್ರಲ್ಲ ನನ್ ಯಾವ ಕಡೆ ಅಂತ ಸಾಯ್ಲಿ. ನನ್ನ ಮಗಳು ಬದುಕಿದ್ರೆ ಸಾಕು, ದಯವಿಟ್ಟು ಇವರಿಬ್ರಿಗೂ ಮದುವೆ ಮಾಡಿಸ್ಬೇಡಿ. ಮೇಡಮ್, ಈಗೇನು ಬರ್ತೀಯೋ ಇಲ್ವೋ? ಬಾರಯ್ಯ, ಇಲ್ಲಿ ಮಾತಾಡಂ ಬಾರಯ್ಯ. ನನ್ ಮಗಳು ಭವಿಷ್ಯ ನಿಮ್ ಕೈಲಿದೆ, ನೀವೇ ಕಾಪಾಡ್ಬೇಕು. ಒಂದ್ ನಿಮಿಷ ನಿಂತ್ಕೊಂಡು ಮೇಡಮ್, ಮೇಡಮ್ ಏನ್ ಮೇಡಮ್ ಇದು ಮದ್ವೆ ಆಗಿದ್ವಿ ಅಂತ ಇದ್ರಾ ಸರ್? ಸರ್ ಏನ್ ಸರ್ ಇದು? ಇಬ್ಬರು ಲವ್ ಸ್ಟೋರಿನಪ್ಪ. ನಾವು ಲವ್ ಮಾಡಿಲ್ಲ ಸರ್. ಕೇಳಿಸ್ಕೊಂಡೇನಮ್ಮ, ನಿಮ್ಮ ಅಪ್ಪ ಅಮ್ಮ ನೋಡ್ರಿ ಹಂಗ ಹೇಳ್ತಾರೆ, ಇವ್ ನೋಡ್ರಿ ಹಿಂಗ್ ಹೇಳ್ತಾನೆ. ಈಗ ನಾನು ಏನ್ ಮಾಡ್ಬೇಕು ಅಂತ ನೀನ್ ಹೇಳಮ್ಮ. ಸರ್ ನನ್ ಮಾತು ಕೇಳಿ ಸರ್. ಮಾತಾಡೋ ತನಕ ಸುಮ್ನಿರ್ಬೇಕು ಸರ್, ಸುಮ್ನಿರ್ಬೇಕು. ನೋಡಮ್ಮ, ನೀನು ಮೇಜರು, ಅವನು ಮೇಜರು, ನೀನು ಹೂ ಅಂದ್ರೆ ನಿಮ್ಮಅಮ್ಮ ಹೇಳ್ದಂಗ್ ಮದುವೆ ಮಾಡಿಸ್ಬಿಡ್ತೀನಿ ಸರ್. ಎಲ್ಲ ಸೇರ್ಕೊಂಡು ನನ್ನ ತಲೆ ಮೇಲೆ ಕಲೆ ತಗ್ತಾ ಇದ್ರಲ್ಲ ಸರ್, ನನ್ನ ಲೈಫ್ ಸರ್, ನನ್ನ ಜೀವನ ಸರ್. ಅವಳ ಜೀವನ ಹಾಳಾಗೋರು ಪರವಾಗಿಲ್ವಾ? ಹಂಗಿಲ್ಲ ಸರ್. ಲವ್ ಮಾಡೋರು ಮಾಡಿಗೆ ಎಸ್ಕೇಪ್ ಆಗಿ ಮಾಡ್ತಾ ಇದ್ಯಾ ಸರ್? ಪ್ಲೀಸ್ ಇಲ್ಲ ಮಾತು ಕೇಳಿ ಸರ್. ನಮ್ಮ ಕೃಷ್ಣ ಸುಳ್ಳೇಳಲ್ಲ ಸರ್, ನಂಬಿ ಸರ್, ಈಗಿನ ಕಾಲದ ಹುಡುಗಿರ ಸರಿ ಇಲ್ಲ ಸರ್. ಅಮ್ಮ, ನೀನ್ ಸರಿ ಇದೆಯಾ ಸರ್? ನೀನ್ ಸರಿ ಇದೆಯಾ? ಇಲ್ಲ ಸರ್. ಮತ್ತೆ ಕಮೆಂಟ್ ಮಾಡ್ತೀಯಾ ಅಮಿಕ್ ಕಂಡಿರೋ ಸರ್? ಪ್ಲೀಸ್ ನನ್ ಮಾತು ನಂಬಿ ಸರ್, ನಾವ್ ಲವ್ ಮಾಡಿಲ್ಲ ಸರ್. ಹಂಗಂತ ಇವಳು ಹೇಳಿ ಬಿಟ್ಬಿಡ್ತೀನಿ. ಹೇಳಿಲ್ಲ, ನಾವ್ ಲವ್ ಮಾಡಿಲ್ಲ ಅಂತ ಹೇಳು. ನೀನು ಇವನ್ನ ಲವ್ ಮಾಡಿಲ್ವ ನಮ್ಮ? ಹೇಳು, ನಾವ್ ಲವ್ ಮಾಡಿಲ್ಲ ಅಂತ ಅವ್ರಿಗೆ. ಅವನ್ಗೆ ಎದುರ್ಕೋಬೇಡ, ಧೈರ್ಯವಾಗಿ ಹೇಳು, ನಿಜ ಹೇಳು ಅಷ್ಟೇ. ಹೇಳು, ಮಾಡಿದ್ದೀವಿ. ರಮೇಶ್ ಆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ಟೇಷನ್ ಕಡೆಯಿಂದ ಮದ್ವೆ ಅಂತ ಹೇಳಿ ಹೋಗ್ತಂಗೆ ಉನ್ನರ ತಗೊಂಡೋಗ್ರಿ ಸರ್. ಸರ್ ನಿಮ್ ಕಾಲಿ ಬೀಳ್ತೀನಿ. ಲವ್ ಮಾಡಿಲ್ಲ ಸರ್. ಇದ್ರೆ ಮದ್ವೆ ಎಲ್ಲ ತಿಥಿ ತಿಥಿ ಆಗ್ಬಿಡ್ತೀಯಾ ಸರ್? ಅವ್ರ ದೂರ ಇಕ್ರೆ ಸರ್. ಆವಾಜ್ ಬಿಡಿ, ಆವಾಜು.